ಸರ್ ಖಂಡಿತವಾಗಿ ವಾತಾವರಣ ಸೃಷ್ಟಿಯಾಗಿದೆ ಅಲ್ಲಿಂದ ಅಲ್ಲ ಹಿಜಾಬ್ ಶುರುವಾಗಿರಂತದ್ದು ತಮಗೆಲ್ಲ ಗೊತ್ತಿರುವ ಹಾಗೆ ಕೋರ್ಟ್ ಮಧ್ಯಂತರ ತೀರ್ಪು ಕೊಟ್ಟಿತ್ತು ಅದನ್ನ ಎಲ್ಲರೂ ಪಾಲಿಸುವಂತದ್ದು ನಮ್ಮ ಜವಾಬ್ದಾರಿ ಅದನ್ನ ಬಿಟ್ಟು ಅವರು ನೇರವಾಗಿ ಹೇಳಿಕೆ ಕೊಡ್ತಿರಲಿಲ್ಲ ಇದು ಯಾವ ರೀತಿ ಅತ್ಕೊಂಡು ಹೊರದೋಯ್ತು ಅದನ್ನ ಮರೆ ಮಾಚೋದಕ್ಕೋಸ್ಕರ ಇವರು ಬೇರೆ ಬೇರೆ ಇಶ್ಯೂ ಬಾವುಟ ಮತ್ತೊಂದು ತಂದ್ರು ಅಲ್ಲಿರುವಂತ ಕಾರ್ಯಕರ್ತರುಗಳು ಮನಸ್ಸಿಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಡಕ್ಕೆ ಶುರು ಮಾಡಿದ್ರು ಕಾಂಗ್ರೆಸ್ನ ಮುಖಂಡರುಗಳು ಮನಸ್ಸಿಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಡ ಶುರು ಮಾಡಿದ್ರು ಅವರ ಕಡೆನೇ ಪ್ರಚೋದನೆ ಮಾಡಿ ಪಿಎಫ್ಐ ಎಸ್ಡಿಪಿ ಅನ್ನ ಕೆಲವು ಮುಖಂಡರುಗಳು ಕೊಟ್ಟಂತ ಸ್ಟೇಟ್ಮೆಂಟ್ಗಳು ಈ ಒಂದು ಮಟ್ಟಕ್ಕೆ ಬೆಳಕೊಂಡು ಶಿವಮೊಗ್ಗದಲ್ಲಿ ನಮ್ಮ ಕಾರ್ಯಕರ್ತನ ಕಗ್ಗೊಲೆ ಆಗೋದಕ್ಕೆ ಇದು ಮುಖ್ಯ ಕಾರಣ ಅಂತ ನಾವು ಆಪಾದನೆ ಮಾಡ್ತೀವಿ ಅವರು ಸರಿ ಈಗ ಪಿಎಫ್ಐ ಸಂಘಟನೆಗಳ ಬಗ್ಗೆ ಪದೇ ಪದೇ ಬಿಜೆಪಿ ಅವರು ಮಾತಾಡ್ತಾನೆ ಇದ್ದೀರಾ सर नोड़ी नम होम मिनिस्टर अरग ज्ञानेंद्र तमें गए पूर्ण पोलिस इलाके स्वातंत्र को यहाँ इन्वेस्टिगेट इू राष्ट्रीय भद्रते दृष्टिया तौंद नेशनल इन्वेस्टिगेशन एजेंसी कर्नाटक विशेषवा साकु तनिखे किंक अ ಅದನ್ನ ತೋರಿಸಿದರೆ ಪೊಲೀಸ್ಗೆ ಇವತ್ತು ಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ ಯಾವ ರೀತಿ ಅಂತ ಆಂಟಿ ನ್ಯಾಷನಲ್ ಎಲಿಮೆಂಟ್ಸ್ ನ ಇವತ್ತು ಮಟ್ಟ ಹಾಕಬೇಕು ಅಂತ ಇವತ್ತು ನಾವು ನಮ್ಮ ಹೋಮ್ ಮಿನಿಸ್ಟರ್ನ ಮತ್ತು ಪೊಲೀಸ್ ಇಲಾಖೆನ ಇವತ್ತು ನಮ್ಮದೇ ಸರ್ಕಾರದಿಂದ ನಾವು ಪೂರ್ಣವಾಗಿ ಸಮರ್ಥವಾಗಿ ಅವರು ಎದುರಿಸ್ತಾ ಇದ್ದಾರೆ ಅದು ಫೇಸ್ ಮಾಡ್ತಿದ್ದಾರೆ ಅದರಿಂದ ಆದ್ರೆ ನೀವು ಬೆಳಗಿದ್ದು ಕುಚೇಷ್ಟೆ ಮಾಡ್ಕೊಂಡೋದ್ರೆ ಸರ್ ಎಷ್ಟು ಜನ ಪೊಲೀಸ್ ಎಲ್ಲಿ ಯಾರಿಗೆ ಏನು ಕೊಡಬಹುದು ತಾವೇ ಯೋಚನೆ ಮಾಡಿ ಎಷ್ಟು ರೇಷಿಯೋ ಇದೆ ಸರ್ ಸರ್ ಸಂಘಟನೆ ಒಂದು ನಿಷೇಧ ಮಾಡಿದ್ರೆ ಇನ್ನೊಂದು ರೂಪದಲ್ಲಿ ಅದು ಉದ್ಭವ ಆಗಿಬರ್ತದೆ ಬೇರೆ ಹೆಸರಿನಲ್ಲಿ ಅದನ್ನ ಕೂಲಂಕುಷವಾಗಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಇದನ್ನ ಮಾಡಿ ಇವರಿಗೆಲ್ಲ ಇವರು ಇಲ್ಲಿರುವಂತ ಸುಮ್ಮನೆ ಇಲ್ಲಿ ಯಾವುದೋ ಒಂದು ಜಾತಿಗೂ ಕೂಡ ಮಸಿ ಬಳಿಪಾ ಇದ್ದಾರೆ ಈ ಒಂದು ಸಂಘಟನೆಗಳು ಯಾಕಂದ್ರೆ ಇವರಿಗೆ ಡೈರೆಕ್ಟ್ ಲಿಂಕ್ ಇರೋದು ಈ ತಾಲಿಬಾನಿ ಮತ್ತು ಏನಿದೆ ಅದರ ಒಂದು ಲಿಂಕ್ ಇಂದ ಇವರು ಆಪರೇಟ್ ಮಾಡ್ತಿರೋದು ಇಲ್ಲಿರುವಂತ ಯಾದೇ ಸಮುದಾಯದವರು ಯಾದೇ ಇರಬಹುದು ಅವರಿಗೆ ಪ್ರೇರೇಪಣೆನೋ ಅಲ್ಲ ಇವೆಲ್ಲ ಪೂರ್ತಿ ಇಂಟರ್ನ್ಯಾಷನಲ್ ನೆಕ್ಸಸ್ ಇಂಟರ್ನ್ಯಾಷನಲ್ ಟೆರರಿಸ್ಟ್ ಆರ್ಗನೈಸೇಷನ್ಸ್ ತಮಗೆ ಏನೇನು ಗೊತ್ತಿದೆಲ್ಲ ಇಸ್ಲಾಮಿಕ್ ಸ್ಟೇಟ್ ಇರಬಹುದು ಮತ್ತು ತಾಲಿಬಾನ್ ಇರಬಹುದು ಇವರಿಗೆ ಲಿಂಕ್ ಇಟ್ಕೊಂಡು ಅವರ ಮೂಲಕ ಇವರು